ಕೊರೋನಾ ಎರಡನೇ ಅಲೆಯ ದೀರ್ಘಕಾಲದ ಲಾಕ್ಡೌನ್ನಿಂದಾಗಿ ಅನೇಕ ಮಂದಿ ಸಿನಿಮಾ ಹಾಗೂ ಕಿರುತೆರೆ ಕಲಾವಿದರು ತಂತ್ರಜ್ಞರು ಮತ್ತು ಕಾರ್ಮಿಕರು ತೀವ್ರ ಸಂಕಷ್ಟದಲ್ಲಿ ಸಿಲುಕಿರುವುದು ಎಲ್ಲರಿಗೂ ತಿಳಿದಿರುವ ವಿಷಯವೇ ಆಗಿದೆ. ಇಂತಹ ಬಿಕ್ಕಟ್ಟಿನ ಸನ್ನಿವೇಶದಲ್ಲಿ ಮಲ್ಲೇಶ್ವರಂನ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಆಗಿರುವ ಚಿತ್ರನಟ ಗಣೇಶ್ ರಾವ್ ಕೇಸರ್ಕರ್ ಅವರು ಅಸಹಾಯಕ ಸ್ಥಿತಿಯಲ್ಲಿರುವವರಿಗೆ ಆಹಾರ ದಿನಸಿ ಸೇರಿದಂತೆ ವಿವಿಧ ರೀತಿಯಲ್ಲಿ ಸಹಾಯ ಮಾಡುತ್ತಿದ್ದಾರೆ. ಕೇಸರ್ಕರ್ ಅವರ ಈ ಪ್ರಾಮಾಣಿಕವಾದ ಅವಿರತ ಸೇವೆಯನ್ನು ಗಮನಿಸಿದ ಅನೇಕರು ಇವರೊಂದಿಗೆ ಕೈಜೋಡಿಸುತ್ತಿದ್ದಾರೆ. ಇಂಥವರ ಪೈಕಿ ಪ್ರಮುಖವಾಗಿ ಕಿರುತೆರೆ ಕಲಾವಿದೆ ಅರ್ಚನಾ ಅನಂತವೇಲು, ಮಲ್ಲೇಶ್ವರಂ ಉಪವಿಭಾಗದ ಸಹಾಯಕ ಪೊಲೀಸ್ ಆಯುಕ್ತ ವೆಂಕಟೇಶ್ ನಾಯ್ಡು ಮತ್ತು ಶ್ರೀ ಚಿಂತಾಮಣಿ ಪಾರ್ಶ್ವನಾಥ ಜೈನ್ ದೇವಸ್ಥಾನ, ಭರತ್ ಮೋರೆ ಐಇಎಸ್, ಸುನಿಲ್ ಮತ್ತು ರಾಜೇಶ್ ಕೊಳ್ಳೇಗಾಲ ಮತ್ತು ಮುಂತಾದವರು ಹಣ ಮತ್ತು ಇತರೆ ವಸ್ತುಗಳನ್ನು ನೀಡಿದ್ದಾರೆ. ತೊಂದರೆಗೀಡಾದವರಿಗೆ ನೇರವಾಗಿ ನೆರವು ನೀಡಲು ತಮಗೆ ಆಗುತ್ತಿಲ್ಲವಾದ್ರಿಂದ ನಮ್ಮ ಪರವಾಗಿ ನೀವೇ ಫಲಾನುಭವಿಗಳಿಗೆ ಸಹಾಯ ಮಾಡಿ ಎಂದು ಮನವಿ ಮಾಡಿದ್ದಾರೆ ಮತ್ತು ಗಣೇಶ್ ರಾವ್ ಅವರ ಈ ನಿಸ್ವಾರ್ಥ ಸೇವೆಯನ್ನು ಪ್ರಶಂಸಿಸಿದ್ದಾರೆ. ಕಾರ್ಯಕಾರಿ ಸಂಪಾದಕರು ಚಿಕ್ಕರಸು ಹುಲ್ಲೂರ್. ನಾನು ಕಿರಣ್, ಸಂಪೂರ್ಣವಾಣಿ ನ್ಯೂಸ್, ಬೆಂಗಳೂರು. ಗೌರವದಿಂದ ನಿಮ್ಮನ್ನ ಕಳಿಸ್ಕೊಡ್ತೀವಿ. ಸ್ವಲ್ಪ ತಡವಾಗ್ಬೋದು ಅಷ್ಟೇ, ಬಿಟ್ಟರೆ ಬೇರೆ ಏನು ಬೇರೆ ಥರದ ಗೊಂದಲ ಏನೂ ಆಗಲ್ಲ. ಮೇಲ್ ಬಿತ್ತು ತಗೊಳ್ಳೋದು ಸಿಗುತ್ತೋ ಇಲ್ಲೋ ಅನ್ನೋ ಧಾವಂತ ಏನು ಬೇಡ. ಏನು ಕರೆಕ್ಟಾಗಿ ವ್ಯವಸ್ಥೆ ಮಾಡಿದೆ ಅಷ್ಟು ಜನಕ್ಕೆ ವ್ಯವಸ್ಥೆ ಆಗುತ್ತೆ. ಇಲ್ಲಿ ಬಂದಿರತಕ್ಕಂತಹ ನಾವು ಹೇಳಿರ್ತಕ್ಕಂಥ ಒಬ್ಬರಿಗೂ ಮಿಸ್ ಆಗಲ್ಲ. ಹಾಗಾಗಿ ಅದು ಆರಾಮಾಗಿ ನೀವು ಬಂದು ಲೇಟ್ ಆದರೂ ಪರವಾಗಿಲ್ಲ, ಆರಾಮಾಗಿ ತೊಗೊಂಡೋಗ್ಬೋದು. ಮುಂದೆ ಬೇರೆ ಕಡೆ ಗೊಂದ ಮೂಡಿಸ್ಕೊಂಡು ಸಿಗುತ್ತೋ ಇಲ್ಲೋ ಅನ್ನೋ ಧಾವಂತರೆ ನುಗ್ಗು ಬರೋದು, ಮೇಲ್ ಬಿದ್ದಿಳೋದು ಅವೆಲ್ಲ ಏನೂ ಬೇಡ. ಆದಷ್ಟು ಸೇಫ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ಕೊಳ್ಳಿ, ಮಾಸ್ಕನ್ನು ಹಾಕ್ಕೊಳ್ಳಿ. ಯಾಕಂದರೆ ಇನ್ನೂ ನಮ್ಮನ್ನು ಬಿಟ್ಟು ಕರೋನಾ ಬಿಟ್ಟು ಎಲ್ಲೂ ಹೋಗಿಲ್ಲ, ಇಲ್ಲೇ ಇದೆ. ಹಾಗಾಗಿ ನಾವು ಸ್ವಲ್ಪ ಎಚ್ಚರಿಕೆಯಿಂದಿದ್ದರೆ ನಮಗೆ ಒಳ್ಳೆಯದು. ಇವತ್ತು ನಮ್ಮ ನಿರ್ದೇಶಕರನ್ನ ಇಲ್ಲಿಗೆ ಕರೆಸಿ ಕೊಡಬೇಕಾದದ್ದು ಇರಲಿಲ್ಲ ಅನ್ಯಥ ಭಾವಿಸಬೇಡಿ. ಅದಕ್ಕೂ ಕೆಲವು ಕಾರಣಗಳಿರ್ತವೆ. ಯಾಕೆ ದಾನಿಗಳಿಗೆ ನಾವೇ ಕೊಡಿ ಸರ್, ನಾವು ಅಲ್ಲಿ ಕೊಟ್ಬಿಡ್ತೀವಿ ಅಂದರೆ ಯಾರೂ ಒಪ್ಪಲ್ಲ. ಅವರು ಅವ್ರು ಮುಂದೆ ನಮ್ಮ ಮುಂದೆ ಕೊಡಬೇಕು ಸರ್, ಅವ್ರು ನಾವು ನೋಡಬೇಕು ಕರೆಸಿ ಅಂತಾರೆ. ಬಟ್ ಏನು ಮಾಡೋದು, ಟೈಮು ಸಮಯ ಸಂದರ್ಭ ಅರ್ಥ ಮಾಡ್ಕೊಳ್ಳಿ, ಅದನ್ನು ಕ್ಷಮಿಸ್ಕೊಂಡು ಅರ್ಥ ಮಾಡ್ಕೋಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಗುರುವಾದಿ ಧ್ವಂತರವಯೇ ವೈಷ್ಣವೇಂದೇವರೆಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋಸ್ತಿ ಅಂತ ದಯಾಳುವೆ. ಇಡೀ ನಮ್ಮ ಚಿತ್ರರಂಗದ ತಂಡದ ಖ್ಯಾತ ನಟರಾಗಿರ್ತಕ್ಕಂಥ ಗಣೇಶ್ ರಾವ್ ಕೇಸರ್ಕರ್ ಅವರು ನನ್ನ ಆತ್ಮೀಯ ಮಿತ್ರ ಹಾಗೂ ನನ್ನ ಪರಮ ಆತ್ಮೀಯ ಮಿತ್ರ ಮಿಸ್ಟರ್ ರಾಜೀವ್ ನಾಯ್ಕ್, ಖ್ಯಾತ ನಿರ್ಮಾಣ ನಿರ್ವಾಹಕರು, ಇವರೆಲ್ಲ ಒಂದು ಕಡೆ ಇವತ್ತು ಸೇರಿದ್ದೀವಿ. ಭಾಳಷ್ಟು ಜನರಿಗೆ ಆಗಲೇ ಅವ್ರ ಕೈಲಾಗಿರ್ತಕ್ಕಂಥ ಒಂದು ಸಹಾಯದ ರೂಪದಲ್ಲಿ ಒಂದು ಕಿಟ್ಟನ್ನು ಎಲ್ಲರಿಗೂ ಕೊಟ್ಟಿದ್ದಾರೆ. ಅದನ್ನು ನಾವು ಸದ್ವಿನಿಯೋಗ ಮಾಡ್ಕೊತೀವಿ. ಆ ಕೊಟ್ಟಿರ್ತಕ್ಕಂಥ ಅವ್ರಿಗೆಲ್ಲರೂ ಕೂಡ ನಮ್ಮ ರಾಜು ನಾಯ್ಕ ಇರ್ಬೋದು, ಗಣೇಶ್ರಾವ್ ಕೇಸರ್ಕರ್ ಇರ್ಬೋದು, ಇನ್ನೊಬ್ಬರು ಇರ್ಬೋದು, ಇಡೀ ನಮ್ಮ ಚಿತ್ರರಂಗದ ದೂರದರ್ಶನ ಹಾಗೂ ಚಲನಚಿತ್ರ ತಂಡದ ಕಾರ್ಮಿಕರು, ನಟರು, ಮ್ಯಾನೇಜರ್ಸು ಎಲ್ರಿಗೂ ಒಳ್ಳೆಯ ಆರೋಗ್ಯ ಭಾಗ್ಯವನ್ನು ಕೊಟ್ಟು ರಾಘವೇಂದ್ರ ಸ್ವಾಮಿಗಳು ಸದಾ ಒಳ್ಳೆ ರಕ್ಷಣೆ ಮಾಡಿ ಒಳ್ಳೆ ಆರೋಗ್ಯ ಭಾಗ್ಯ ಕೊಡಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ತೀವಿ. ನಮ್ಮ ಗಣೇಶ್ರಾವ್ ಕೇಸರ್ಕರ್ಗೂ ಕೂಡ ಇನ್ನೂ ಇದಕ್ಕಿಂತ ಹೆಚ್ಚಿನ ಸೇವೆಯನ್ನು ಮಾಡುವಂಥ ಭಾಗ್ಯವನ್ನು ನರಸಿಂಹದೇವರು ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನಮ್ಮ ರಾಜು ಅವರು ನಮ್ಮ ಮನೆಗೆ ಬರ್ತೀನಿ ಅಂದರು, ಬಟ್ ನಾನು ದಾರಿಯಲ್ಲೇ ಇದ್ದೆ, ಒಂದು ಬರೋಷ್ಟು ಸ್ವಲ್ಪ ದೂರ ಉಳಿಲಿ ಅಂತೇಳಿ ಭಾಷಂ ಸರ್ಕಲಲ್ಲಿ ಮಯೂರ ಹೋಟ್ಲ್ ಎದುರುಗಡೆ ಇಲ್ಲೇ ಕರೆಸಿ ತಂದು ಕೊಟ್ಟು ಹೋಗಿದ್ದಾರೆ. ಧನ್ಯವಾದಗಳು. ನಮಸ್ತೆ ರಾಜು ನಾಯಕ್ ಅವರಿಗೆ. ನನಗೆ ಬಹಳಷ್ಟು ದೂರದಿಂದ ಒಂದು ಫುಡ್ ಕಿಟ್ಟನ್ನು ತಂದು ನನ್ನ ಮನೆ ಹತ್ರ ಕೊಟ್ಟಿದ್ದೀರಾ, ಅದಕ್ಕೆ ನಾನು ತುಂಬ ಆಭಾರಿಯಾಗಿದ್ದೇನೆ. ಯಾಕೆಂದರೆ ನಾವೊಬ್ಬರು ಹಿರಿಯ ಕಲಾವಿದರು, ಯಾರು ಎಲ್ಲಿ ಕರೆದ್ರೂ ಹೋಗಿ ತರುವಂಥ ಶಕ್ತಿ ಇಲ್ಲ. ಅಂಥದ್ರಲ್ಲಿ ನಿಮ್ಮಂಥವರು ಒಂದು ಮಾತು ಹೇಳಿದ್ದಕ್ಕೆ ತಂದು ನನಗೆ ಫುಡ್ ಕೊಟ್ಟಿದ್ದೀರಾ, ಅದಕ್ಕೆ ನಾನು ಎಷ್ಟು ಆಭಾರಿಯಾಗಿರಬೇಕು ಅಂತ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇದನ್ನು ನನಗೆ ಕಳಿಸ್ಕೊಟ್ಟವರು ಶ್ರೀಯುತ ಗಣೇಶ್ ರಾವ್ ಅವರು. ಗಣೇಶ್ ರಾವ್ ಅವರು ಎಷ್ಟು ವಿಶಾಲವಾದ ಹೃದಯ ಅಂತ ಅಂದರೆ, ಯಾರೇ ಕೇಳಿದ್ರೂ ಕೂಡ ಹಿಂದೆ ಮುಂದೆ ನೋಡಿದೆ ಆಯಿತು, ನಾನು ಕಳಿಸ್ಕೊಡ್ತೀನಿ ಆರಾಧ್ಯವರೇ ಅಂತ ಹೇಳಿ ಕಳಿಸ್ಕೊಡ್ತಾರೆ. ಇಂಥ ವಿಶಾಲವಾದ ಮನೋಭಾವದ ಮನುಷ್ಯರು ಇನ್ನೂ ಇರೋದರಿಂದ ನಮ್ಮ ಕಲಾವಿದರೇ ಆಗಲಿ, ಸಂಘ ಸಂಸ್ಥೆಗಳೇ ಆಗಲಿ, ನಮ್ಮ ನೋವನ್ನು ಹತ್ಕೊಂಡು ನಮಗೆ ಈ ರೀತಿ ಸಹಾಯ ಮಾಡ್ತಾ ಇದ್ದಾರೆ. ಅವರೇ ನಮಗೆ ಒಂಥರ ತಂದೆ ತಾಯಿಗಳ ಸ್ವರೂಪ, ದೇವರ ಸ್ವರೂಪ ಅನಿಸುತ್ತೆ. ಹೆಚ್ಚಿಗೆ ನಾನು ಹೇಳಿದರೆ ಅವರ ಒಂದು
ಸೇವೆ ಇನ್ನೂ ನಿರಾತಂಕವಾಗಿ ನಡೀತಾ ಇರಲಿ. ಆ ದೇವರು ಇಬ್ಬರಿಗೂ ಆಯಸ್ಸು, ಆರೋಗ್ಯ, ಉನ್ನತಿ ಕೊಟ್ಟು ಕಾಪಾಡಲಿ ಅಂತ ನಾನು ಈ ಮೂಲಕ ಆ ದೇವರನ್ನ ಬೇಡ್ಕೋತಾ ಇದ್ದೀನಿ. ನಮಸ್ಕಾರ. ಈ ದಿನ ನಮ್ಮ ಪ್ರೀತಿಯ ಗಣೇಶ್ ಅವರವರು ನನಗೂ ಕೂಡ ನಮ್ಮ ಮನೆಗೆ ರಾಜು ನಾಯಕ್ ಕಡೆಯಿಂದ ಒಂದು ಒಳ್ಳೆಯ ಫುಡ್ ಕಿಟ್ನ ಕಳಿಸ್ಕೊಟ್ಟಿದ್ದಾರೆ. ನನಗೆ ತುಂಬ ಸಂತೋಷ ಆಗ್ತಾ ಇದೆ. ನಮ್ಮಂಥ ಹಿರಿಯ ಕಲಾವಿದರನ್ನ ನೆನೆಸ್ಕೊಂಡು ನಾವೆಲ್ಲೂ ಹೊರಗಡೆ ಬರಲ್ಲ ಅಂತ ತಿಳ್ಕೊಂಡು ಅವರೇ ನಮ್ಮ ಮನೆ ಬಾಗಿಲಿಗೆ ಫುಡ್ ಕಿಟ್ನ ಕಳಿಸಿದ್ದಾರೆ. ಅವರಿಗೆ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಗಣೇಶ್. ಎಲ್ರಿಗೂ ನಮಸ್ಕಾರ. ನಾನು ಕೆ ವಿ ಮಂಜಯ್ಯ. ಸುಮಾರು 42 ವರ್ಷಗಳಿಂದ ಕರ್ನಾಟಕ ಚಲನಚಿತ್ರರಂಗದಲ್ಲಿ ನಿರ್ಮಾಣ ನಿರ್ವಾಹಕನಾಗಿ ಪೋಷಕ ನಟನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಈ ಒಂದು ಕೊರೋನಾ ಸಂಕಷ್ಟ ಸಮಯದಲ್ಲಿ ಕರ್ನಾಟಕ ಮರಾಠ ವೆಲ್ಫೇರ್ ಅಸೋಸಿಯೇಷನ್ ಸದಾಶಿವನಗರ ಇವರ ವತಿಯಿಂದ ನನ್ನ ಸಹೋದ್ಯೋಗಿ, ಆಪ್ತ ಮಿತ್ರ ಹಾಗೂ ಸಮಾಜ ಸೇವಕ ನಟ ಶ್ರೀ ಗಣೇಶ್ ರಾವ್ ಅವರು ಆಹಾರದ ಕಿಟ್ಟನ್ನು ಇವತ್ತು ನಮ್ಮ ಮನೆಗೆ ತಂದು ತಲುಪಿಸಿದ್ದಾರೆ. ನಾನು ಅವರಿಗೆ ತುಂಬ ಆಭಾರಿಯಾಗಿದ್ದೇನೆ ಹಾಗೂ ಈ ಅಸೋಸಿಯೇಷನ್ನ ಪಿಲ್ಲರ್ಗಳಂತಲೇ ಹೇಳ್ಬೋದು. ಅಸೋಸಿಯೇಷನ್ನ ಮುಖ್ಯಸ್ಥರುಗಳಾದಂಥ ಶ್ರೀ ಗಣೇಶ್ ರಾವ್, ಶ್ರೀ ಮನೋಜ್ ಕುಮಾರ್, ಶ್ರೀ ಸುರೇಶ್, ಶ್ರೀಯುತ ಶ್ರೀಧರ್ ಹಾಗೂ ಶ್ರೀಯುತ ಮಹದೇವರಾವ್ ಇವರುಗಳೆಲ್ಲರೂ ಸೇರಿ ಅತ್ಯುತ್ತಮವಾದಂಥ ಸಮಾಜ ಸೇವೆಯನ್ನು ಮಾಡ್ತಾಯಿದ್ದಾರೆ. ಇವರೆಲ್ಲರಿಗೂ ಆ ಭಗವಂತ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಶ್ರೇಯಸ್ಸು ಹಾಗೂ ಇನ್ನೂ ಹೆಚ್ಚಿನ ಸಹಾಯ ಮಾಡತಕ್ಕಂಥ ಒಂದು ಶಕ್ತಿ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಆ ಭಗವಂತನಲ್ಲಿ ಕೇಳ್ಕೋತೀನಿ. ನನ್ನ ಸ್ನೇಹಿತ ಗಣೇಶ್ ರಾವ್ಗೆ ನನ್ನ ವಿಷಯ ಗೊತ್ತು. ಇಷ್ಟು ವರ್ಷ ಆದರೂ ಕೂಡ ಈ ಮನುಷ್ಯ ಇನ್ನೂ ಸ್ವಂತ ಮನೆ ಮಾಡಿಲ್ಲ, ಒಂದು ವೆಹಿಕಲ್ ಇಲ್ಲ, ಅವನು ಎಲ್ಲೂ ಬಂದು ಕಿಟ್ಗಳನ್ನು ಕಲೆಕ್ಟ್ ಮಾಡಲ್ಲ ಅಂತ ಅದೇ ಗುರಿಯನ್ನು ಇಟ್ಟುಕೊಂಡು ಖುದ್ದಾಗಿ ಮನೆಗೆ ಬಂದಿದ್ದಾರೆ. ನಾನು ವಿಶೇಷವಾಗಿ ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಕರ್ನಾಟಕ. ನಮಸ್ಕಾರ. ನಮಸ್ಕಾರ ಗಣೇಶ್ ರಾವ್. ಇದೀಗ ತಾನೇ ರಾಜು ನಾಯ್ಕರವರು ನೀವು ಕಳಿಸಿದ ದಿನಸಿ ಕಿಟ್ನ ತೊಗೊಂಬಂದು ತಲುಪಿಸಿದ್ದಾರೆ. ಈ ಒಂದು ನಿಮ್ಮ ನಿಸ್ವಾರ್ಥವಾದ ಸೇವೆಗೆ ನನ್ನ ಧನ್ಯವಾದಗಳು. ತುಂಬ ಸಂಕಷ್ಟದಲ್ಲಿದ್ದಾರೆ ಕಲಾವಿದರು. ಅಂಥ ಸಮಯದಲ್ಲಿ ನೀವು ದಾನಿಗಳನ್ನ ಹುಡುಕಿ ಅವರಿಂದ ಈ ದಿನಸಿಯನ್ನು ಸಂಗ್ರಹಣೆ ಮಾಡಿ ಪ್ರತಿಯೊಬ್ಬರ ಮನೆ ಮನೆಗೂ ತಲುಪಿಸುವಂಥ ಒಂದು ನಿಸ್ವಾರ್ಥ ಸೇವೆಗೆ ನಾವೆಷ್ಟು ನಿಮ್ಮನ್ನು ಹೊಗಳಿದ್ರೂ ಕಡಿಮೆನೆ. ಈ ಸೇವೆ ಪಾಪ ಇನ್ನೂ ಕಷ್ಟದಲ್ಲಿರೋರಿಗೆ ಮತ್ತು ನಿಮ್ಮ ನೆರವು ಬೇಕು ಅಂತ ಕೇಳ್ತಾ ಇರೋರಿಗೆ ಇನ್ನೂ ಹೆಚ್ಚಿನ ಸೇವೆ ಸಲ್ಲಿಸೋ ಒಂದು ಸದವಕಾಶನ ಭಗವಂತ ನಿಮ್ಗೆ ಕೊಡಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್ ಗಣೇಶ್ ರಾವ್. ಈ ಸಂಪೂರ್ಣ ನ್ಯೂಸ್ ಅಂತ ಚಾನೆಲ್ ಓಪನ್ ಆಗಿದೆ. ನಾನು ಸಬ್ಸ್ಕ್ರೈಬ್ ಆಗಿದ್ದೀನಿ. ಆದಷ್ಟು ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಇವ್ರಿಗೆ ಸಪೋರ್ಟ್ ಮಾಡಿ.